ಈಗ ನೀವು ಟಿ ವಿಗಳಲ್ಲೇ ನೋಡ್ತಾ ಇರ್ತೀರ ನಮ್ಮ ರಾಮಚಂದ್ರ ಗುರುಜಿ ಆಗ್ಬೋದು ಅವ್ರಿಗೆ ಟೆಲಿಪೋರ್ಟಿಂಗು ಅಂಥದ್ದೆಲ್ಲ ಅವರು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀನಿ ಅದೇ ಬಿಟ್ಟು ಕೆಲವೊಂದು ಆತ್ಮಚಿಕಿತ್ಸೆಗಳು ಕೊಡ್ತಕ್ಕಂಥ ಬಾಲಕೃಷ್ಣ ಗುರುಜಿ ಆಗ್ಬೋದು ಈ ಥರದವರೆಲ್ಲ ಬಹಳಷ್ಟು ಜನ ಇದ್ದಾರೆ ಕೆಲವರು ಬೆಳಕಿಗೆ ಬಂದಿದ್ದಾರೆ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ಕೆಲವರು ಬರ್ತಾಯಿಲ್ಲ ಇವಾಗ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಹೇಳ್ಬೇಕಂತಂದರೆ ಬಿ ವಿ ರಾಮನನ್ನ ಹೆಸರು ಕೇಳಿದ್ದೀರಾ ನೀವು ಅಷ್ಟು ಅಬ್ಸರ್ವ್ ಇಲ್ಲ ಗುರುಗಳ ಯುಕ್ತೀಶ್ವರು ಕೃಷ್ಣಮೂರ್ತಿ ಲಾಹಿರಿ ಇದೇ ಥರ ಅಂದರೆ ಇವರುಗಳೆಲ್ಲ ಒಂದು ಜಾತಕದ ಹುಟ್ಟಿದ ಸ್ಥಳ ಮತ್ತು ಸಮಯದ ಮೇಲೆ ಒಂದು ಜಾತಕದ ಗ್ರಹಗತಿಗಳ ನಿರ್ಣಯ ಮಾಡಿ ಒಂದು ಆಯನಾಂಶ ಅಕ್ಷಾಂಶ ರೇಖಾಂಶದ ಮೇಲೆ ಒಂದು ಆಯ್ನಾಂಶವನ್ನು ನಿರ್ಧಾರ ಮಾಡಿದಂಥ ಸಿಲಬಸ್ನ ಬರೆದಂಥವ್ರು ಸಿದ್ಧಪಡಿಸಿದಂಥವ್ರು ಇವ್ರುಗಳ ಪೈಕಿ ಬಿ ವಿ ರಾಮನ್ ಅವರು ಒಬ್ಬರು ಈಗ ಈ ಕೆಲವೊಂದು ಪ್ರತಿಷ್ಠಿತ ಮಾಧ್ಯಮಗಳಲ್ಲೆಲ್ಲ ಜ್ಯೋತಿಷ್ಯದ ಕಾರ್ಯಕ್ರಮ ವಾಸ್ತು ವೈಜ್ಞಾನಿಕ ಅಂತ ಕೊಡ್ತಾರಲ್ಲ ಯಾರು ಸಚ್ಚಿದಾನಂದ ಬಾಬು ಅವರು ಅವರು ಇದೇ ಬಿ ವಿ ರಾಮನ್ ಅವರ ಮಗೇ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಅವರಿಗೆ ಡಿ ಎನ್ ಎಲ್ಲ ಬಂದ್ಬಿಟ್ಟಿದೆ ಜೆನೆಟಿಕ್ ಮೆಮೊರಿ ಅದು ಇದನ್ನ ಆಚೆಯಿಂದ ಯಾರು ಎಲ್ಲೋ ಹೋಗಿ ಕಲ್ತ್ಕುಟ್ಟು ಬರ್ಬೇಕು ಅನ್ನೋಂಥದ್ದು ಏನಿಲ್ಲ ನಿವಾರ್ಯ ಅವಶ್ಯಕತೆ ಏನಿಲ್ಲ ಪೂರ್ವಿಕರಿಂದ ಪೂರ್ವಿಕರಿಂದ ಅದ್ ಬಂದಿರತ್ತೆ ಅವ್ರ ತಂದೆಗ ಅವ್ರ ಪೂರ್ವಿಕರಿಂದ ಯಾರಿಂದಲೋ ಬಂದಿರತ್ತೆ ಅವರಿಂದ ಇವ್ರಿಗೆ ಬಂದಿರತ್ತೆ ಕೆಲವೊಂದನ್ ಆಯ್ತಾ ಕೆಲವೊಂದು ಇವಾಗ ಹೇಳಿದ್ನಲ್ಲ ವೃತ್ತಿ ಕುಲವೃತ್ತಿ ಅನ್ನೋದು ಕುಲ ಕಸುಬು ಅನ್ನೋಂಥದ್ದು ಒಕ್ಕಲಿಗರ್ ಮಕ್ಳಿಗೆ ಕೈಗೆ ಪೈರು ಕೊಟ್ರೆ ಹೋಗಿ ನಾಟಿ ಮಾಡ್ತಾರ ಅದ್ನ ಯಾರು ಬೇಕಾಗಿಲ್ಲ ಕೊಡೋ ಅವಶ್ಯಕತೆ ಇಲ್ಲ ಆಯ್ತಾ ಹಂಗೆ ಕೆಲವರಿಗೆ ಡಿ ಎನ್ ಎಲ್ ಬಂದ್ಬಿಟ್ಟಿರುತ್ತೆ ಜಾತಕ ಕೈ ಕೊಟ್ಟಿದ್ನ ಟಕಾ ಟಕಾ ಟಕ ಹೇಳ್ಬಿಡ್ತಾರೆ ಅದು ಅದಕ್ ಬರಲ್ಲ ಅಂದ್ರೆ ಅವ್ರಿಗೆ ಯಾವುದೋ ಒಂದು ಪ್ರಜ್ಞೆ ಅದನ್ನೇ ಪಾರಂಪರಿಕ ವಿದ್ಯೆ ಅಂತಾರೆ ಅಲ್ವಾ ಹಾಗೆ ಈ ಥರದ್ದೆಲ್ಲ ಕೆಲವೊಂದು ವಿಚಾರಗಳು ಅವ್ರಿಗೆ ಅವ್ರ ತಂದೆಯವರು ಅಥವಾ ಅವರ ಪೂಜೆ ಮಾಡ್ಕೊಂಬಂದಿದ್ದ ಗುರುಗಳು ಅಥವಾ ಅವ್ರಿಗೆ ಪೂರ್ವಿಕರ ಯಾರೋ ಕೆಲವರೆಲ್ಲ ಅವರಿಗೆ ಸೂಕ್ಷ್ಮ ಶರೀರದಲ್ಲೇ ಸಹಾಯ ಮಾಡ್ತಾ ಇರ್ತಾರೆ ತುಂಬ ಕ್ರಿಟಿ ಕೇಸಸ್ ಇದೆ ಹೆಂಗಪ್ಪ ಪ ಬಗೆಹರಿಸೋದು ಅಂತ ತಲೆ ಕೆಡಿಸ್ಕೊಳ್ಳೋ ಟೈಮಲ್ಲಿ ಯಾವುದೋ ಒಂದು ಸೂಚನೆ ಸಿಗುತ್ತೆ ಒಂದು ಸುಮಾರು ಇನ್ಸಿಡೆಂಟ್ಗಳಲ್ಲಿ ಆಯಿತಾ ಹಾಂ ನೀವು ನಿಮಗೆ ನಾನು ಬಹುಶಃ ಹಿಂದೆ ಹೇಳಿದ್ದೆ ಅನ್ಸತ್ತೆ ನಾವೊಂದು ದೊಮ್ಲೂರದು ಒಂದು ಚೊಕ್ಕನಾಥ ದೇವಸ್ಥಾನದ್ದು ಒಂದು ಕಾರ್ಯಕ್ರಮ ಮಾಡಿದ್ದು ಟಿ ವಿ ನೈನಲ್ಲಿ ಅವಾಗ ನಮಗೆ ಬ್ರೈನ್ಸ್ ಸಂಸ್ಥೆ ಈಗೇನು ಬ್ರೈನ್ಸ್ ಹಾಸ್ಪಿಟಲ್ ಇದೆಯಲ್ಲ ಅದರ ಮುಖ್ಯಸ್ಥರು ಎಮ್ ಡಿ ಆದಂತಹ ಡಾಕ್ಟರ್ ವೆಂಕಟರಮಣ್ಣ ಅವರು ಅವರು ವೈದ್ಯೋ ನಾರಾಯಣ ಹರಿಹಿ ಅನ್ನೋ ಹೆಸರೇನಿರುತ್ತೆ ಅದಕ್ಕೆ ಅದನ್ನು ಇವರ ಇವ್ರಿಗೆ ಅನ್ವಯಿಸುತ್ತೆ ನಾನು ಕಂಡಿರುವ ಕೆಲವೇ ಕೆಲವು ನಿಸ್ವಾರ್ಥದಿಂದ ಸೇವೆ ಮಾಡೋ ವೈದ್ಯರ ಪೈಕಿ ಅವರೊಬ್ಬರು ನೋಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಸ್ಟಂಟ್ ಹಾಕುವಂಥ ಒಂದು ಸೇವೆ ಮಾಡೋಕೆ ಅವಕಾಶ ಅವ್ರಿಗೆ ಸಿಕ್ತು ನಾ ಹಿಂದೆ ಹೇಳಿದ್ದೆ ಅನ್ಕೊಂತ ಮಾತಾಡಿದ್ದು ಅಂದ್ಕೊತೀನಿ ಇದ್ರ ಬಗ್ಗೆ ನೋಡಿ ಅವರ ಜನ್ಮಸ್ಥಳ ಬಂದು ತಿರುಮಲ ತಿರುಪತಿ ತಿರುಪತಿ ತಿರುಮಲ ಅಲ್ಲ ತಿರುಪತಿ ಓಕೆ ಯಾರದು ಡಾಕ್ಟರ್ ವೆಂಕಟರಮಣ ಅವರು ಅಂದರೆ ಈ ಹಿಂದೆ ನಾನು ಸ್ವಾಮಿ ನಿತ್ಯಾನಂದ ಅರುಣಾಚಲದಲ್ಲಿ ಹುಟ್ಟಿರೋದಕ್ಕೆ ಆತನಗೊಂದು ಕ್ವಾಲಿಟೀಸ್ ಇರುತ್ತೆ ಅಂತ ಹೆಂಗೆ ಹೆಂಗೇಳ್ದೆ ಹೌದು ಅದೇ ಥರ ತಿರುಪತಿಯಲ್ಲಿ ಹುಟ್ಟಿರುವ ಡಾಕ್ಟರ್ ವೆಂಕಟರಮಣ ಅವರಲ್ಲೂ ಒಂದು ಕ್ವಾಲಿಟಿ ಇದೆ ಒಂದು ಏನೋ ಒಂದು ಶಕ್ತಿ ಇದೆ ಆ ಒಂದು ಉದ್ದೇಶ ಇದೆ ಓಕೆ ಆ ಉದ್ದೇಶಕ್ಕೋಸ್ಕರ ಕಾಸ್ ಅಂತೀವಿ ಆ ಕಾಸ್ಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಕಾಸ್ಗೋಸ್ಕರ ಕೆಲಸ ಮಾಡ್ತಾ ಇರಲ್ಲ ಕಾಸ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಓಕೆನಾ ಓಕೆ ಅರ್ಥ ಆಯ್ತಲ್ಲ ಓಕೆ ಸೊ ಹಾಗಾಗಿ ಆ ಕಾಸ್ ಇಟ್ಕೊಂಡು ಮಾಡೋ ಕಾಸ್ ಮೇಲೆ ಗಮನ ಕೊಡೋದಿಲ್ಲ ಹ್ಞೂ ಹ್ಞೂ ಅರ್ಥ ಆಯ್ತಲ್ಲ ಅವರು ಅವರಿಗೆ ಸೃಷ್ಟಿ ಪ್ರಕೃತಿ ಅಥವಾ ಈ ದೇವಕಣಗಳು ಸೂಕ್ಷ್ಮ ಶರೀರದಲ್ಲಿ ಇರತಕ್ಕ ಗುರು ಪರಂಪರೆನೇ ಸಹಾಯ ಅವ್ರಿಗೆ ಅವ್ರ ಪರ್ಪಸ್ಗೋಸ್ಕರ ಕೆಲಸ ಮಾಡ್ತಿರ್ತಾರೆ ಅವರು ಹೌದು ಇವಾಗ ಅರ್ಜುನನ್ ಪರ್ಪಸ್ ಇತ್ತು ಅದಕ್ಕೆ ಕೃಷ್ಣನೇ ಡ್ರೈವರ್ ಅದ ಅರ್ಜುನನ್ಗೆ ಅವನು ಮರೆತು ಬಿಟ್ಟು ಗಾಬ್ರಿ ಇಲ್ಲಿ ರಿಲೇಟಿವ್ಸ್ ಎಲ್ಲ ಅಂದಾಗ ಏನಕ್ಕೆ ಪರ್ಪಸ್ ಜ್ಞಾಪಿಸಿದ್ದು ಶ್ರೀಕೃಷ್ಣ ಭಗವದ್ಗೀತೆ ಉಟ್ಕಂತು ವಿಶ್ವರೂಪ ತೋರಿಸ್ತೀನಿ ಇಷ್ಟೆಲ್ಲ ಇದೆ ನಾನು ಹೇಗೆ ಡ್ರೈವರ್ ಆಗಿ ಮಾಡ್ತಾ ಇದ್ದೀನಿ ಮಾಡುವಂತಹ ಆಯ್ತಾ ಅನ್ನಮಯ ಚಿತ್ರದಲ್ಲಿ ಹೆಂಗೆ ಶ್ರೀನಿವಾಸ ಬಂದು ದಾರಿ ತಪ್ಪು ಹೋಗ್ತಾ ಇರೋನ್ನ ದಾರಿಗೆ ತರ್ತಾರೆ ಹಂಗೆ ಆ ಗುರು ಪರಂಪರೆ ಆ ಕೆಲಸ ಮಾಡ್ಬಿಡತ್ತೆ ಓಕೆ ಆಯ್ತಾ ಇದ್ರ ಬಗ್ಗೆ ಎಲ್ಲ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಅಮರನಾಥ್ ಬಾಬು ಗುರುಜಿ ಯಾವ ರೀತಿ ಈಗ ನನ್ನ ಕೆಲಸಗಳಲ್ಲಿ ಕೆಲವೊಂದಕ್ಕೆ ಸೂಕ್ಷ್ಮ ಚೇರಿರದಲ್ಲೇ ಹೆಲ್ಪ್ ಮಾಡ್ತಾ ಇದಾರೆ ಬಾ ನಮ್ಮ ಉಮಾಕಾಂತ್ ಗುರುಜಿ ಯಾವ ಥರ ಮಾಡ್ತಾ ಇದ್ದಾರೆ ಜ್ಯೋತಿರ್ಲಿಂಗ ಗುರೂಜಿ ಒಂದು ಕಡೆ ಇವಾಗ ಫಿಸಿಕಲ್ ಇದ್ದರೂ ಸಹ ಇನ್ನೂ ಜೀವಂತವಾಗಿ ಆರೋಗ್ಯವಾಗಿ ಇದ್ದಾರೆ ಇದ್ದರೂ ಸಹ ಅವರು ಯಾವ ರೀತಿ ಸೂಕ್ಷ್ಮ ಶರೀರದ ರೂಪದಲ್ಲಿ ಅಥವಾ ಒಂದು ಟೆಲಿಪೋಟಿಂಗ್ ರೂಪದಲ್ಲಿ ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ಇವಳ ಬಗ್ಗೆ ನಾನು ಪೂರ್ತಿ ಹೊರಗಡೆ ಹೇಳ್ಕೊಳಕಾಗಲ್ಲ ಆಗಲಿಲ್ಲ ಅಂದರೂ ಸಹ ಬ್ರೀಫಾಗಿ ಹೇಳ್ತೀನಿ ಮುಂದಿನ ಇದರಲ್ಲಿ ಹಾಂ ಓಕೆ ಯಾಕಂದ್ರೆ ಇದೊಂದು ಇಂಟ್ರೆಸ್ಟ್ ಐತೆ ಮತ್ತೆ ಈ ಸೂಕ್ಷ್ಮ ಶರೀರ ಅಂತಂದ್ರೆ ಏನೋ ಬಾಡಿ ಬಿಟ್ಟು ಬಾಡಿಗೆ ಹೋಗ್ಬಿಡೋದು ಪರಕಾಯ ಪ್ರವೇಶ ಮಾಡ್ಬಿಡೋದು ಅಥವಾ ನಮ್ಮ ದೇಹ ಬಿಟ್ಟು ಎಲ್ಲಾ ಕಡೆ ಅಂದ್ರೆ ಬೆಲ್ಟ್ ಬಿಚ್ಚಿ ಚೈನ್ ಬಿಚ್ಕೊಂಡಿದ್ದು ನಾಯಿ ಓಡೋದಂಗೆ ಬಾಡಿಯಿಂದ ಆತ್ಮ ಓಡೋಗ ಎಲ್ಲ ಕಡೆ ಅಲ್ದ್ ಬಿಟ್ಟು ಮತ್ ವಾಪಸ್ ಬಂದು ಸೇರ್ಕೊಂಡ್ಬಿಡ್ಬೋದು ಅದಲ್ಲ ದೇಹ ಬಿಟ್ಟು ಆಚೆ ಹೋಗೋದಕ್ಕೂ ಒಂದು ಪರ್ಪಸ್ ಇರಬೇಕು ಗುರಿ ಇದ್ರೆ ಹೋಗ್ಬೇಕು ಗುರಿ ಇದ್ರೆ ಹೋಗ್ಬೇಕು ಎಲ್ಲ ಗುರು ಇದ್ರೆ ಹೋಗ್ಬೇಕು ಎರಡೂ ಇಲ್ಲದೆ ಹೋದ್ರೆ ಗೊತ್ತು ಗುರಿ ಇಲ್ದಂಗೆ ಹೋಗ್ಬಿಡ್ತಾರೆ ಮತ್ ವಾಪಸ್ ಬರೋದಕ್ಕೂ ಗೊತ್ತಾಗೋದಿಲ್ಲ ಮತ್ತೆ ಮಿಸ್ ಆಗಿ ಮುಂದೆ ಎಪಿಸೋಡ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಮುಂದಿನ ಇದರಲ್ಲಿ ಖಂಡಿತ ಒಂದು ನಾವು ಇದ್ರ ಬಗ್ಗೆ ಇನ್ನೂ ನೀವು ಹೇಳ್ತಾ ಇದ್ರೆ ನಮಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನ್ನೋ ಅಷ್ಟು ಕುತೂಹಲ ಐತೆ ಈ ವಿಚಾರಗಳಲ್ಲಿ ಆದಷ್ಟು ಸಾಕಷ್ಟು ವಿಚಾರಗಳು ತಿಳಿಸಿದ್ರೆ ವೀಕ್ಷಕರೇ ಇದು ಇನ್ನೂ ಒಂದಷ್ಟು ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಒಂದು ಲೆವೆಲ್ಗೆ ಇದರಲ್ಲಿ ಒಂದಷ್ಟು ಗುರುಗಳು ಏನೆಲ್ಲ ಹೇಳ್ಕೊಡ್ ಹೇಳ್ಬೇಕು ಅಂತ ಹೇಳಿ ಇದ್ದರು ಅದಷ್ಟು ರೀಚ್ ಆಗಿದೆ ಅಂತ ನಾವು ಅಂದ್ಕೊತೀವಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆಯಲ್ಲಿ ನಾವು ಹಂಚ್ಕೊಳ್ತಾ ಹೋಗ್ತೀವಿ ನಮಸ್ಕಾರ